ಹಾಯ್ ಫ್ರೆಂಡ್ಸ್, ಐಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸೊ ಈ ವಿಡಿಯೋದಲ್ಲಿ ರೀಸೆಂಟಾಗಿ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಮಾಲ್ವೇರ್ ಅಟ್ಯಾಕ್ ಆಗಿತ್ತು. ಸೊ ಏನಾಗಿತ್ತು ಅದು, ಯಾರಿಂದ ಆಗಿತ್ತು, ಮತ್ತು ನ್ಯೂಕ್ಲಿಯರ್ ಕುಡಂಕುಲಂ ಪವರ್ ಪ್ಲಾಂಟ್ ಕೆಪಾಸಿಟಿ ಏನು, ಅದು ಎಲ್ಲಿದೆ, ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಸೊ ಏನದು, ಬನ್ನಿ, ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂತಂದರೆ ತಮಿಳ್ನಾಡಲ್ಲಿದೆ. ಫಸ್ಟು ಲೊಕೇಶನ್ ತಿಳ್ಕೊಳ್ಳೋಣ. ತಮಿಳ್ನಾಡು ಯಾವ ಜಿಲ್ಲೆಯಲ್ಲಿದೆ ಅಂದರೆ ತಿರುವೆಲ್ಲಿ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಸದರ್ನ್ ಇಂಡಿಯಾ ಸ್ಟೇಟ್ ಆಫ್ ತಮಿಳ್ನಾಡಲ್ಲಿ ಬರುತ್ತೆ. ತಿರುನೆವೆಲ್ಲಿ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ತಮಿಳ್ನಾಡಲ್ಲಿ ಬರುತ್ತೆ ಅಂದರೆ ಮ್ಯಾಪಲ್ಲಿ ನೋಡೋದಾದರೆ ನೀವು ಇಲ್ಲಿ ನೋಡಿ, ಜಸ್ಟ್ ಕೆಳಗಡೆ ಭಾರತ ದೇಶದ ಮ್ಯಾಪಲ್ಲಿ ನೀವು ಸೌತ್ ಇಂಡಿಯಾಗೆ ಬಂದರೆ ಇಲ್ಲಿ ತಮಿಳ್ನಾಡಿನ ತಿರುವನಲ್ಲಿ ಡಿಸ್ಟಿಕ್ನಲ್ಲಿ ಇಲ್ಲಿದೆ ನೋಡಿ, ಈ ಲೊಕೇಶನ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನಿಮ್ಗೆ ಗೊತ್ತಿದೆ, ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಸ್ ಕೊಲಾಬ್ರೇಷನ್ ವಿತ್ ಇಂಡಿಯಾ ಆ್ಯಂಡ್ ರಷ್ಯಾ. ರಷ್ಯಾ ಜೊತೆ ಕೊಲಾಬ್ರೇಷನ್ ಮಾಡಿರ್ತಕ್ಕಂಥದ್ದು. ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಪವರ್ ಪ್ಲಾಂಟ್. ನನ್ನ ಪವರ್ ಪ್ಲಾಂಟ್ ಎಷ್ಟಿದೆ ಇಂಡಿಯಾದಲ್ಲಿ ಏನಿದೆ ಅಂತಕ್ಕಂಥದ್ದು ಬೇಕಂದರೆ ನನ್ನ ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋ ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥ ಫೋಲ್ಡರ್ಗೆ ಹೋದರೆ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಸ್ನೇಹಿತರೆ. ಸೊ ಬನ್ನಿ, ಏನಾಯಿತು, ಸೈಬರ್ ಅಟ್ಯಾಕ್ ಹೆಂಗಾಯಿತು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಅದಕ್ಕೋಸ್ಕರ ಈ ಒಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ಏನು ಅಂದರೆ, ಇದು ಕೆಳಗಡೆ ಆಲ್ಮೋಸ್ಟ್ ಸಮುದ್ರದ ಹತ್ರನೇ ಇದೆಯಲ್ಲ. ಸೊ ಏನು ಇದು ನ್ಯಾಚುರಲ್ ಡಿಸಾಸ್ಟರ್ಗೆ ಬಲಿಯಾಗಲ್ವ ಅಂದರೆ ಲೈಕ್ ಸುನಾಮಿ ಆಗಿರ್ಬೋದು, ಸೈಕ್ಲೋನ್ಸ್ ಆಗಿರ್ಬೋದು ಅಂತ ನೀವು ಅಂದ್ಕೋಬೋದು. ಬಟ್ ಇಟ್ ಈಸ್ ಮೋರ್ ದೆನ್ ಸಿ ಲೆವೆಲ್ಕಿಂತ ನಿಮಗೆ ತುಂಬಾ ಮೇಲ್ಗಡೆ ಇದೆ, ಆಲ್ಮೋಸ್ಟ್ 13 ಮೀಟ್ರ್ 8 ಮೀಟ್ರ್ ಹೈಟಲ್ಲಿದೆ. ಸಿ ಲಾಸ್ಟ್ ಟೈಮ್ ಸುನಾಮಿ ಬಂದಿದ್ದ ಲೆವೆಲ್ ನೋಡಿ, ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಿದ್ರೆ ದಿಸ್ ಈಸ್ ದ ಲೆವೆಲ್ ಸುನಾಮಿ ಹೈಟ್ ಆಗಿದ್ದು. ಸೊ ಅದರಿಂದ ಇದು ನ್ಯಾಚುರಲ್ ಡಿಸಾಸ್ಟರ್ಗಿನ ಪ್ರಾಬ್ಲಮ್ ಇಲ್ಲ. ಬಟ್ ದ ಮೇನ್ ಕಂಟೆಂಟ್ ಆಫ್ ದಿಸ್ ವಿಡಿಯೋ ಇಸ್ ಇಟ್ ವಿಲ್ ಮ್ಯಾನ್ ಮೇಡ್ ಡಿಸಾಸ್ಟರ್, ಅಂದರೆ ಮ್ಯಾನ್ ಇಂದ ಮಾಡ್ತಕ್ಕಂಥ ಈ ಡಿಸಾಸ್ಟರ್ಗೆ ಬಲಿಯಾಗುತ್ತಾ ಅಂತಕ್ಕಂಥದ್ದು. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಏನಾದರೂ ಅದನ್ನು ಟಾರ್ಗೆಟ್ ಮಾಡಿದ್ರೆ ದುಷ್ಕರ್ಮಿಗಳು ಥ್ರೂ ಸೈಬರ್ ಅಟ್ಯಾಕ್ಸ್, ಇಟ್ ಈಸ್ ವೆರಿ ಬಿಗ್ ಡೇಟಾ ಲಾಸ್ ಆಗುತ್ತೆ ನಮಗೆ, ಮತ್ತು ಎಫೆಕ್ಟ್ಸ್ ಕೂಡ ಹಾಗೆ ಇರುತ್ತೆ. ಸೊ ಹಾಗಾದರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಕೆಪಾಸಿಟಿ ಏನು, ಅದು ಯಾವ ಇದರಲ್ಲಿ ಇದು ಮಾಡಿದ್ದು, ಯಾವ ರಷ್ಯನ್ ಕಂಪ್ನಿ ಜೊತೆ ಮಾಡಿದ್ದು ಅಂತಕ್ಕಂಥ ತಿಳ್ಕೊಳ್ಳೋದಾದರೆ, ಇದು 1000 ರಿಯಾಕ್ಟರ್ ಬಿಲ್ಟ್ ಇನ್ ಕೊಲಾಬ್ರೇಷನ್ ವಿತ್ 6 ಇಯರ್ಸ್ ಓಲ್ಡ್ 1000 ಬಿಲ್ಟ್ ಇನ್ ಕೊಲಾಬ್ರೇಷನ್ ವಿತ್ ಅಟ್ಮೋಸ್ಟ್ರೋಫಿಯರ್ ಎಕ್ಸ್ಪೋರ್ಟ್ ಅಂತಕ್ಕಂಥ ರಷ್ಯನ್ ಸ್ಟೇಟ್ ಕಂಪನಿ, ಮತ್ತು ನ್ಯೂಕ್ಲಿಯರ್ NPCL ಏನಿದೆ, ನಮ್ಮ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಅದೆರಡರ ಕೊಲಾಬ್ರೇಷನಲ್ಲಿ ಬಿಲ್ಡ್ ಆಗಿರ್ತಕ್ಕಂಥದ್ದು. 6000 ಮೆಗಾವಾಟ್ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡ್ತಾ ಇರ್ತಕ್ಕಂಥದ್ದು ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ಇಲ್ಲಿ ಆ್ಯಕ್ಚುಲಿ ಏನಾಯಿತು, ವಾಟ್ ಈಸ್ ದ ಮಾಲ್ವೇರ್ ಅಟ್ಯಾಕ್? ಮಾಲ್ವೇರ್ ಅಟ್ಯಾಕ್ ಅಂತಂದ್ರೆ ಏನು ಅಂದರೆ, ಇಟ್ಸ್ ಅ ಮಲೇಷಿಯಸ್ ಸಾಫ್ಟ್ವೇರ್, ಅಂದರೆ ಇದೊಂದು ಒಂದು ರೀತಿ ಬೇಡದಿರತಕ್ಕಂಥದ್ದ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಡೇಟಾಗಳನ್ನು ಕದಿಯೋದು. ಅಂದರೆ ಇಟ್ಸ್ ಲೈಕ್ ಎ ವೈರಸ್ ಟೈಪು, ಆದರೆ ಇಟ್ಸ್ ನಾಟ್ ಪರ್ಟಿಕ್ಯುಲರ್ ವೈರಸ್. ನಿಮ್ಗೆ ಗೊತ್ತೇ ಇದೆ, ಸೈಬರ್ ಅಟ್ಯಾಕಲ್ಲಿ ಎಷ್ಟೊಂದಿದೆ, ವೈರಸ್ ಇದೆ, ಮಾಲ್ವೇರ್ ಇದೆ, ಫಿಶಿಂಗ್ ಅಂತಿದೆ, ಸೊ ರ್ಯಾಮ್ಸಮ್ ವೇರ್ ಅಂತಿದೆ. ಸೊ ಅದರಲ್ಲಿ ಮಾಲ್ವೇರ್ ಅಂತಕ್ಕಂಥದ್ದು ಒಂದು ಬೇರೆ ಡೇಟಾಸ್ ಬೇರೆ ಒಂದು ದೇಶದವರಾಗಿರ್ಬೋದು ಅಥವಾ ಸೈಬರ್ ಅಟ್ಯಾಕ್ ಮಾಡೋರಾಗಿರ್ಬೋದು, ಅದು ಇನ್ಸ್ಟಾಲ್ ಮಾಡಿ ಅಲ್ಲಿ ಇರ್ತಕ್ಕಂಥ ಡೇಟಾಗಳನ್ನ ಕದಿಯಂಥದ್ದು. ಸೊ ಏನಾಯ್ತು ಆ್ಯಕ್ಚುಲಿ ಅಂತಂದರೆ, NPCL ಸ್ಟಾರ್ಟಿಂಗ್ ಒಪ್ಕೊಂಡಿರಲಿಲ್ಲ ಇಟ್ ಏನೂ ಆಗಿಲ್ಲ ಅಂತ. ಆಮೇಲೆ ಬೇರೆ ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಅವರು ಪತ್ರಿಕಾ ಪ್ರಕಟಣೆ ಹೊಡೆದ ಮೇಲೆ ಇವರು ಕೂಡ ಒಪ್ಕೋತಾರೆ. ಸೊ ಏನು ಅಂತಂದರೆ, ಮಾಲ್ವೇರ್ ಅಟ್ಯಾಕ್ ಆಗಿದೆ ಒಂದಿನದ ಮುಂಚೆ ಅಂತ ಇವರು ಕೂಡ ಒಪ್ಕೊಂಡಿರ್ತಾರೆ. ಯಾರು? NPCL ಅವರಿಂದ, ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ. ಬಟ್ ಇದು ಆಗಿದ್ದು ಏನದು, ಸ್ಪೈವೇರ್ ಅಂದರೆ, ಸ್ಪೈವೇರ್ ಅಂತಂದರೆ ಏನು ವೈರಸ್ ಇನ್ಸ್ಟಾಲ್ ಮಾಡಿದರು ಥ್ರೂ ಏನು ಏರ್ ಗ್ಯಾಪಿಂದ ಅಂತಂದರೆ, ಡಿ ಟ್ರ್ಯಾಕ್ ಅಂತಕ್ಕಂಥ ವೈರಸ್ ಇನ್ಸ್ಟಾಲ್ ಮಾಡಿದರು ಅಂತಕ್ಕಂಥ ಸ್ಪೈವೇರ್ ಟೂಲ್ನ ಇನ್ಸ್ಟಾಲ್ ಮಾಡಿದರು. ಆ್ಯಕ್ಚುಲಿ ಇದು ಇನ್ಸ್ಟಾಲ್ ಮಾಡಿದ್ದು ಯಾರು ಅಂತಂದರೆ, ನಾರ್ತ್ ಕೊರಿಯಾ ಬೇಸ್ಡ್ ಲಜಾರಸ್ ಅಂತಕ್ಕಂಥ ಗ್ರೂಪ್ ಹ್ಯಾಕರ್ಸ್. ಈ ಹ್ಯಾಕರ್ಸ್ಗಳು ನಾರ್ತ್ ಕೊರಿಯಾ ದೇಶದ ಲಜಾರಸ್ ಅಂತ ಹ್ಯಾಕರ್ಸ್ಗಳು. ಯಾಕಂದರೆ ಇವು ಲಜಾರಸ್ ಆ್ಯಕ್ಚುಲಿ ನಾರ್ತ್ ಕೊರಿಯಾದವ್ರು ಸೌತ್ ಕೊರಿಯಾಗೆ ಆಗ್ತಿರ್ಲಿಲ್ವಲ್ಲ, ಆವಾಗ ಅವರ ಕಂಟ್ರಿ ಮೇಲೆ ಎಷ್ಟೊಂದು ಸೈಬರ್ ಅಟ್ಯಾಕ್ಸ್ ಮಾಡಿದರು. ಸೊ ಆಗ ಒಂದು ಗ್ರೂಪಿಂದನೇ ಇದು ಆಗಿದೆ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಆ್ಯಕ್ಚುಲಿ ಏನಾಯಿತು, ಇದು ಸೀರಿಯಸ್ ಮ್ಯಾಟರ್, ಸೈಬರ್ ಅಟ್ಯಾಕ್ ಇಸ್ ಸೀರಿಯಸ್ ಮ್ಯಾಟರ್, ನಿಮ್ಗೆ ಗೊತ್ತೇ ಇದೆ. ನಮ್ಮಲ್ಲಿರೋ ಡೇಟಾ ಕದಿಬೋದು ಅಥವಾ ಇರ್ತಕ್ಕಂಥದ್ದು, ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು, ಎಲ್ಲ ಎವ್ರಿಥಿಂಗ್ ಇಸ್ ಸಿಸ್ಟಮ್ಯಾಟಿಕ್, ಕಂಪ್ಯೂಟರೈಸ್ಡ್ ಎವ್ರಿಥಿಂಗ್. ಸೊ ಏನಾರು ಆಪರೇಷನ್ ಏನಾದ್ರು ತಪ್ಪಾಯಿತು ಅಂತಂದರೆ ಬಿಗ್ ಡಿಸಾಸ್ಟರ್ ಆಗ್ತಕ್ಕಂಥದ್ದು. ಸೊ
ಇದು ನಾರ್ತ್ ಕೊರಿಯಾ. ಇದು ಬೇಕಾಗಿರೋದು ಎಕ್ಸಾಮ್ ಪಾರ್ಟ್ ಆಫ್ ಅಂದರೆ ಡಿ ಟ್ರ್ಯಾಕ್ ಅಂತಕ್ಕಂಥ ನ್ಯೂ ಸ್ಪೈ ವೇರ್ ಇನ್ಸ್ಟಾಲ್ ಮಾಡಿರೋದು. ಯಾವ ಕಂಟ್ರಿ ಬೇಸ್ಡ್ ಅಂದರೆ ನಾರ್ತ್ ಕೊರಿಯಾ ಬೇಸ್ಡಲ್ಲಿ ಇರತಕ್ಕಂಥ ಲಜಾರಸ್ ಅಂತಕ್ಕಂಥ ಹ್ಯಾಕರ್ಸ್ ಗ್ರೂಪ್ ಮಾಡಿರತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಸೈಬರ್ ಅಟ್ಯಾಕ್ ಅಂತಂದ್ರೆ ಏನು ಅಂತಂದ್ರೆ ಇಟ್ಸ್ ಎ ಮಲೇಷಿಯಸ್ ಅಂಡ್ ಡೆಲಿಬ್ರೇಟ್ಲಿ ಅಟೆಂಪ್ಟ್ ಬೈ ಅನ್ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಟು ಬ್ರೀಚ್ ದ ಇನ್ಫಾರ್ಮೇಶನ್ ಸಿಸ್ಟಮ್ ಆಫ್ ಅನದರ್ ಇಂಡಿವಿಜುವಲ್ ಆರ್ಗನೈಸೇಷನ್. ಅಂದರೆ ಬೇರೆ ಆರ್ಗನೈಸೇಷನ್ ಅಥವಾ ಇಂಡಿವಿಜುವಲ್ ಇರತಕ್ಕಂಥ ಸಿಸ್ಟಮಲ್ಲಿ ಇರತಕ್ಕಂಥ ಡೇಟಾಸ್ಗಳನ್ನು ತಗೊಳಕ್ಕದು ಕಸಿದುಕೊಳ್ಳತಕ್ಕಂಥದ್ದು ಯಾರು ಬೇರೆಯವರು ಸೈಬರ್ ಅಟ್ಯಾಕ್ ಮಾಡೋರು. ಸೊ ಅದನ್ನ ಸೈಬರ್ ಅಟ್ಯಾಕ್ ಅಂತ ಹೇಳ್ತೀವಿ. ಹೇಗೆ ಮಾಡ್ತಾರೆ? ಥ್ರೂ ಸ್ಪೈವೇರ್. ಸ್ಪೈವೇರ್ ಅಂದರೆ ಗೊತ್ತಿಲ್ಲದಿರತಕ್ಕಂಥ ರಿಮೋಟ್ಲಿ ಕಂಟ್ರೋಲ್ ಇರತಕ್ಕಂಥ ರಿಮೋಟ್ ಸೆನ್ಸರ್ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದು, ಅನ್ವಾಂಟೆಡ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಅಲ್ಲಿಂದ ಕದಿಯೋದು. ನಿಮಗೆ ಗೊತ್ತೇ ಇದೆ, ರೀಸೆಂಟಾಗಿ ಗೂಗಲ್ ಗೂಗಲ್ ಇದರಲ್ಲೂ ಕೂಡ ಏನಾಗಿತ್ತು, ಆ್ಯಂಡ್ರಾಯ್ಡ್ ಸಿಸ್ಟಮಲ್ಲೂ ಕೂಡ ಸೈಬರ್ ಅಟ್ಯಾಕ್ ಆಗಿತ್ತು. ಸೈಬರ್ ಅಟ್ಯಾಕ್ ಅಂದರೆ ಇನ್ ದ ಸೆನ್ಸ್ ವೈರಸ್ ಅಟ್ಯಾಕ್ ಆಗಿತ್ತು. ಸೊ ಇಟ್ ಈಸ್ ಅ ಟೈಪ್ ಆಫ್ ಸೈಬರ್ ಅಟ್ಯಾಕ್. ಅಂದರೆ ಮಲ್ವೇರ್ ಅಟ್ಯಾಕ್ ಅನ್ನೋದು ಕೂಡ ಸೈಬರ್ ಅಟ್ಯಾಕ್, ಲೈಕ್ ಮಲ್ವೇರ್, ಫಿಶಿಂಗ್ ಡಿನಿಯಲ್ ಆರ್ ಸರ್ವಿಸ್ ಅಟ್ಯಾಕ್ಸ್ ಎಕ್ಸೆಟ್ರಾ. ಸೊ ಅಂದರೆ ರ್ಯಾನ್ಸಮ್ ವೇರ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಈ ಮಾಲ್ವೇರ್ ಆಗಿರ್ಬೋದು, ವೈರಸ್ಗಳಾಗಿರ್ಬೋದು, ಇಟ್ ಇಸ್ ಟೈಪ್ ಆಫ್ ಸೈಬರ್ ಅಟ್ಯಾಕ್. ಸೊ ಇದು ವೆರಿ ಯಾವುದು ತುಂಬ ನಾವು ಏನು ಮಾ ಎಂಥದ್ದು ಅಂತಂದ್ರೆ ಇದ್ರ ಟ್ರಬಲ್ಲು ಅದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಆಗಿರೋದು ಅಂತಂದ್ರೆ ಇದ್ರ ಡಿಸಾಸ್ಟರ್. ಆದರೆ ಇದ್ರ ಟ್ರಬಲ್ ಹೇಗಿರುತ್ತೆ ಅಂದರೆ ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯವಾಗಿರ್ತದೆ. ಆದರೆ ಆ್ಯಕ್ಚುಲಿ ಏನಾಯಿತು ಇದ್ರ ರಿಯಲಿ ಆ ಸಿಸ್ಟಮ್ಯಾಟಿಕ್ ಏನು ನಾವು ರನ್ ಮಾಡ್ತೀವಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟು ಅದಕ್ಕೆ ಅಟ್ಯಾಕ್ ಆಗಿತ್ತಾ ಸಿಸ್ಟಮ್ ಮೇಲೆ ಅಥವಾ ಬೇರೆ ಎಲ್ಲಾರಾಗತ್ತಾಗಿತ್ತು ನೋಡೋದಾದರೆ ಆ್ಯಕ್ಚುಲಿ ಇದಾಗಿದ್ದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮೇಲೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತ ಬೇರೆ ನಿಮಗೆ ಈ ನಮ್ಮ ಏನು ಆಟೋಮೇಷನ್ ಸಿಸ್ಟಮ್ ಇರುತ್ತೆ ಯಾವುದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ರನ್ ಆಗೋದು ಆ ಸಿಸ್ಟಮ್ಗಳೇ ಬೇರೆ. ಯಾಕಂದರೆ ಆ ಸಿಸ್ಟಮ್ ಔಟ್ವರ್ಡ್ ಇಂಟರ್ನೆಟ್ ನೆಟ್ವರ್ಕ್ ಜೊತೆ ಕನೆಕ್ಷನ್ ಇರಲ್ಲ. ಈ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಇಂಟರ್ನೆಟ್ ಔಟ್ವರ್ಡ್ ಜೊತೆ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತಂದ್ರೆ ಏನು ಅಂದರೆ ಏನು ಅಡ್ಮಿನಿಸ್ಟ್ರೇಷನ್ ಅಂತಂದ್ರೇನು ಆಡಳಿತ. ಆಡಳಿತ ಅಂತಂದ್ರೇನು ಈಗ ಫಾರ್ ಎಕ್ಸಾಂಪಲ್ ಎನಿಥಿಂಗ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಯಾವುದಾದ್ರು ಮ್ಯಾನ್ ಪವರ್ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಮೆಟೀರಿಯಲ್ ಬಗ್ಗೆ ಆಗಿರ್ಬೋದು, ಡಿಸೈನ್ ಬಗ್ಗೆ ಆಗಿರ್ಬೋದು, ಇದೆಲ್ಲ ಏನಾಗಿರುತ್ತೆ ಈ ಸಿಸ್ಟಮಲ್ಲಿರುತ್ತೆ. ಬಟ್ ಈ ಸಿಸ್ಟಮ್ ಅಟ್ಯಾಕ್ ಆಗಿದೆ ಅಂದ ತಕ್ಷಣ ಇಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಬಟ್ ದ ಥಿಂಗ್ ಇಸ್ ಇಲ್ಲಿ ಡೇಟಾಸ್ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟಾಸ್ ಕೂಡ ಇದೆ ಇದರಲ್ಲಿ. ಸೊ ಈ ಡೇಟಾಸ್ ಕೂಡ ಅದು ಕದಿಯೋ ಚಾನ್ಸಸ್ ಕಳಿವೆ ಇರತಕ್ಕಂಥದ್ದು. ಆದರೆ ಇದು ಫ್ಯೂಚರ್, ಈಗ ಫಾರ್ ಎಕ್ಸಾಂಪಲ್ ಈ ಸಿಸ್ಟಮ್ಗೆ ಅಡ್ಮಿನಿಸ್ಟ್ರೇಟಿವ್ ಅಟ್ಯಾಕ್ ಆಗಿದೆ ಅಂದ ತಕ್ಷಣ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಮಾತ್ರ ಆಗಿರೋದು ಯಾಕಂದರೆ ಒಂದು ಆರ್ಗನೈಸೇಷನ್ ತೊಗೊಂಡ್ರೆ ನಿಮಗೆ ನೆಟ್ವರ್ಕಿಂಗ್ ಸಿಸ್ಟಮಲ್ಲಿ ನಿಮಗೆ ಆಟೋಮೇಷನ್ನಲ್ಲಿ ರನ್ ಆಗ್ತಕ್ಕಂಥ ಕಂಪ್ಯೂಟರ್ ಸಿಸ್ಟಮೇ ಬೇರೆ ಇರುತ್ತೆ, ಡಿಜಿಟಲೈಸ್ಡ್ ಕಂಪ್ಯೂಟರೈಸ್ ಸಿಸ್ಟಮೇ ಬೇರೆ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮೇ ಬೇರೆ ಇರುತ್ತೆ ಇದು ಅಟ್ಯಾಕ್ ಆಗಿರೋ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ಗೆ. ಆದರೆ ಈಗ ಈ ಆಟೋಮೇಷನ್ ಸಿಸ್ಟಮ್ ಏನಿದೆ ರನ್ ಆಗೋ ಸಿಸ್ಟಮ್ಗೆ ಇದಕ್ಕೆಲ್ಲ ಅಟ್ಯಾಕ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಅಲ್ಲಿರತಕ್ಕಂಥ ಸೈಂಟಿಸ್ಟ್ನ ಯಾರು ಅವರು ದುಡ್ಡು ಕೊಟ್ಟು ಕೊಂಡ್ಕೊಂಡಿರಬೇಕು ಅಥವಾ ಯಾರಕ್ಕೆಲ್ಲಾರು ಈ ಪೆನ್ ಡ್ರೈವ್ ಕೊಟ್ಟು ಇದು ಮಾಡಿರ್ಬೋದು. ಬಟ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ನೋಡಿ, ಈ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ಗೆ ಏನು ಅಟ್ಯಾಕ್ ಆಗಿದೆ, ಇಫ್ ಎನಿಬಡಿ ಯಾರು ಬಂದು ಆ ಒಂದಕ್ಕೆ ಪೆನ್ ಡ್ರೈವು ಅಥವಾ ಸಿ ಡಿನ ಏನೋ ಒಂದು ಹಾಕಿದ್ರೆ, ಸೊ ಅದು ಆ ವೈರಸ್ ಏನಾದ್ರು ಆ ಸಾಫ್ಟ್ವೇರನ್ನು ಅದ್ರೊಳಗೆ ಕೂತ್ಕೊಂಡ್ರೆ ರಿಮೋಟ್ ಕಂಟ್ರೋಲ್ಡ್ ಬೈ ಹ್ಯಾಕರ್ಸ್, ಆವಾಗ ಆ ಒಂದು ಸಾಫ್ಟ್ವೇರ್ಗಳನ್ನ ಬೇರೆ ಈ ವರ್ಕಿಂಗ್ ಸಿಸ್ಟಮ್ ಇರುತ್ತಲ್ಲ ಆಟೋಮೇಷನ್ ಸಿಸ್ಟಮ್ ಅಲ್ಲಿಗೆ ಬಂದು ಅವರೇನೋ ಸಿಸ್ಟಮ್ಗೆ ಹಾಕಿದ್ರೆ ಅವರು. ಸೊ ಇಟ್ ಮೇ ಎಫೆಕ್ಟ್ ದಿಸ್ ವನ್ ಆಲ್ಸೋ. ಸೊ ಇದು ಅಟ್ಯಾಕ್ ಆದ ತಕ್ಷಣ ಕಂಡುಹಿಡಿದಿರ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ಕಂಡುಹಿಡಿದು ರೆಕ್ಟಿಫೈ ಮಾಡಿರೋದು, ದಟ್ ಈಸ್ ಒನ್ ಥಿಂಗ್, ಅ ಸೇಫ್ಟಿ ಥಿಂಗ್. ಸೊ ಇದನ್ನ ನಾವು ಡಿಸ್ಕಸ್ ಮಾಡಬೇಕಾಗಿದೆ, ಹೌ ಸೇಫ್ ಅವರ್ ಕಂಟ್ರಿ ಅಂತ. ಯಾಕಂದರೆ ಸೈಬರ್ ಅಟ್ಯಾಕ್ ತಡಿಬೇಕಂದ್ರೆ ವಿ ಆರ್ ನಾಟ್ ಏನೋ ಸೈಬರ್ ಅಟ್ಯಾಕ್ ತಡೆಯೋಷ್ಟು ಏನು ಅದಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಟೆಕ್ನಾಲಜಿ ಅದು ನಮ್ಮ ಇಂಡಿಯಾದಲ್ಲಿಲ್ಲ. ಸೊ ವಿ ನೀಡ್ ಟು ಬೈ ದ ಟೆಕ್ನಾಲಜಿ. ಎಲ್ಲಿಂದ ಬೈಕ್ ಮಾಡ್ತೀರಾ? ಚೈನಾ. ಚೈನಾ ಇಸ್ ವೆರಿ ಬಿಗ್ ಇನ್ ಸೈಬರ್ ಅಟ್ಯಾಕ್ ಆ್ಯಂಡ್ ಆಲ್. ನಾನು ನಿಮಗೆ ಹುವಾಯಿ ಬಗ್ಗೆನೇ ಅದು ಲಾಸ್ಟ್ ಒಂದು 3-4 ಮಂತ್ಸ್ ಕರೆಂಟ್ ಅಫೇರಲ್ಲಿ ಹೇಳಿದ್ದೆ. ಸೊ ಆ ಚೈನಾ ನಮ್ಮ ವಿರುದ್ಧವಾಗಿರ್ತಕ್ಕಂಥದ್ದು. ಸೊ ನಮ್ಮ ಫ್ರೆಂಡ್ಲಿ ಕಂಟ್ರಿ ಯಾವುದು ಇವಾಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್? US ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಸೊ ಸೌತ್ ಕೊರಿಯಾ ಆಗಿರ್ಬೋದು. ಸೊ ಇಲ್ಲಿಂದ ನಾವೇನು ಮಾಡಬೇಕು ಅಂತಂದರೆ ಟೆಕ್ನಾಲಜಿನ ಬೈ ಮಾಡ್ಕೋಬೇಕು, ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಿ ಸೈಬರ್ ಅಟ್ಯಾಕ್ ಆಗದಿರೋ ರೀತಿ ನಾವು ತಡೆಗಟ್ಟಬೇಕಾಗುತ್ತೆ. ಇಲ್ಲಾಂದರೆ ಇಟ್ ವಿಲ್ ಬಿ ಬಿಗ್ ಡಿಸಾಸ್ಟರ್. ಸೊ ಇದು ವೆರಿ ಇಂಪಾರ್ಟೆಂಟ್ ಇರೋ ಟಾಪಿಕ್ಕು. ಮತ್ತು ಇದ್ರ ಬಗ್ಗೆ ಶಶಿ ತರೂರ್ ಕೂಡ ಹೇಳಿದೆ. ಶಶಿ ತರೂರ್ ಯಾರು ಗೊತ್ತಲ್ಲ, ಕಾಂಗ್ರೆಸ್ನ ಅಲ್ಲಿರ್ತಕ್ಕಂಥ ಸಂಸದರು. ಸೊ ಇವರು ಕೂಡ ಹೇಳಿದೆ, ದಿಸ್ ಸೀಮ್ಸ್ ವೆರಿ ಸೀರಿಯಸ್, ಇಟ್ ಈಸ್ ಅ ಹಾಸ್ಟೆಲ್ ಪವರ್ ಈಸ್ ಏಬಲ್ ಟು ಕಂಡಕ್ಟ್ ಸೈಬರ್ ಅಟ್ಯಾಕ್ ಆನ್ ಅವರ್ ನ್ಯೂಕ್ಲಿಯರ್ ಫೆಸಿಲಿಟೀಸ್. ದ ಇಂಪ್ಲಿಕೇಶನ್ಸ್ ಆಫ್ ದ ಇಂಡಿಯಾಸ್ ನ್ಯಾಷನಲ್ ಸೆಕ್ಯೂರಿಟಿ ಆರ್ ಅನ್ಇಮ್ಯಾಜಿನಬಲ್. ನೋಡಿ, ನ್ಯಾಷನಲ್ ಸೆಕ್ಯೂರಿಟಿ ಮೇಲೆ ಏನಾದ್ರು ಈ ಥರ ಆದರೆ ಇಟ್ಸ್ ಅನ್ಇಮ್ಯಾಜಿನಬಲ್, ಹಂಗೆ ಅಂದ್ಕೊಳ್ಳೋ ಚಾನ್ಸೇ ಇಲ್ಲ, ಆಗಕೂಡ್ದು ಅಂತ ಆಗಿದೆ ಅಂತಂದರೆ ಇಟ್ಸ್ ಅ ವೆರಿ ಬಿಗ್ ಡಿಸಾಸ್ಟರ್ ಅಂತ ಹೇಳ್ತಾ ಇದ್ದಾರೆ. ದ ಗೌರ್ಮೆಂಟ್ ಓನ್ಸ್ ಆಸ್ ಅನ್ ಎಕ್ಸ್ಪ್ಲನೇಷನ್. ಅಂದರೆ ಗೌರ್ಮೆಂಟ್ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಅಂತಕ್ಕಂಥದ್ದು ಅವರು ಕೂಡ ಕಮೆಂಟಲ್ಲಿ ತಿಳಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ ಟಾಪಿಕ್. ಸೊ ಲೆಟಸ್ ಏನೋ ಅಪ್ಗ್ರೇಡ್ ಟೆಕ್ನಾಲಜಿ, ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ಕೊಂಡು ಆಗದೇ ರೀತಿ ತಡೆಯೋದೇ ಇದಕ್ಕೆ ಇರತಕ್ಕಂಥ ಒಂದು ಉತ್ತರ ಅಥವಾ ಅದಿರತಕ್ಕಂಥ ಒಂದು
ರಾಮಬಾಣ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಸೈಬರ್ ಅಟ್ಯಾಕ್, ಮಾಲ್ವೇರ್ ಅಟ್ಯಾಕ್ ನಮ್ಮ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಆಗಿರ್ತಕ್ಕಂಥ ಡೀಟೇಲ್ಸ್ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋಲಿ ಪುನಃ ಬರ್ತೀನಿ ಅಂತ ಹೇಳ್ತೀವಿ, ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.